ಇಂದಿನಿಂದ 3 ದಿನಗಳ ಕಾಲ ಕಾವೇರಲಿದೆ ಅಧಿವೇಶನ. ಸೊ ಸರ್ಕಾರವನ್ನು ಕಟ್ಟಾಕೋದಕ್ಕೆ ವಿಪಕ್ಷಗಳು ಸಜ್ಜಾಗ್ತಾ ಇದ್ರೆ ತಕ್ಕ ಉತ್ತರ ಕೊಡೋದಕ್ಕೆ ಬಿಜೆಪಿ ನಾಯಕರು ಕೂಡ ಹೋಮ್ವರ್ಕ್ ಮಾಡಿಕೊಂಡಿದ್ದಾರೆ. ಸದನ ಕದನದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಒಂದು ವರ್ಷಗಳ ಕಾಲ ಹೆಡಗಾಡಿ ಹೋರಾಡಿ ಪಟ್ಟಗಿಟ್ಟಿಸಿರು ಕಮಲ ನಾಯಕರಿಗೆ ಇಂದಿನಿಂದ ಅಗ್ನಿ ಪರೀಕ್ಷೆ ಎದುರಾಗಲಿದೆ. ಮೊದಲೇ ನೆರೆ ಹೊಡೆತಕ್ಕೆ ಸಿಲುಕಿ ನೊಂದು ಬೆಂದು ಹೋಗಿರೋ ಬಿಎಸ್ವೈಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಒಂದ್ ಕಡೆ ರೈತರ ಹೋರಾಟ, ಮತ್ತೊಂದ್ ಕಡೆ ವಿಪಕ್ಷಗಳ ಕಾಟ. ಇದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಕಮಲ ಕಲಿಗಳು ವಿಲವಿಲ ಒದ್ದಾಡ್ತಿದ್ದಾರೆ. ಇಂದಿನಿಂದ 3 ದಿನಗಳ ಕಾಲ ಚಳಿಗಾಲದ ಅಧಿವೇಶನ ಆರಂಭವಾಗಿದೆ. ಯಡಿಯೂರಪ್ಪ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ವಿಪಕ್ಷಗಳು ಸಕಲ ರೀತಿಯಲ್ಲೂ ಸಜ್ಜಾಗಿವೆ. ನೆರೆ ವಿಚಾರವನ್ನೇ ಪ್ರಮುಖ ಅಸ್ತ್ರವನ್ನಾಗಿಟ್ಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳಲು ಕೈ ತೆನೆ ನಾಯಕರು ರಣತಂತ್ರ ರೂಪಿಸಿದ್ದಾರೆ. ಪ್ರವಾಹ ಸಂಭವಿಸಿ 2 ತಿಂಗಳಾದರೂ ಕೇಂದ್ರ ಸರ್ಕಾರ ಕೊಟ್ಟಿದ್ದು ಕೇವಲ ಬಿಡಿಗಾಸು ಮಾತ್ರ. ಇದನ್ನೇ ದಾಳವಾಗಿ ಮಾಡಿಕೊಳ್ಳೋದಿಕ್ಕೆ ತಯಾರಾಗಿದ್ದು ರಾಜ್ಯ ಸರ್ಕಾರದ ವಿರುದ್ಧ ಬಂಡೆದ್ದಿ ಹೋಗಲಿದ್ದಾರೆ. ಸೆಷನ್ನಲ್ಲಿ ಬಿಜೆಪಿಯನ್ನು ಹೇಗೆ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನೋದನ್ನು ಈಗಾಗಲೇ ಸಿದ್ದು ನೇತೃತ್ವದಲ್ಲಿ ಕೈಪಾಳೆಯ ಪಟ್ಟಿ ರೆಡಿ ಮಾಡಿದೆ. ನಿನ್ನೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಸಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿಯೋದಕ್ಕೆ ಫುಲ್ ತಯಾರಾಗಿದ್ದಾರೆ. ಇದರ ಜೊತೆ ಜೊತೆಗೆ ಕಲಾಪವನ್ನು 15 ದಿನಗಳ ಕಾಲ ಮುಂದೂಡುವಂತೆ ಪಟ್ಟು ಹಿಡಿಯಲು ಪ್ಲಾನ್ ಮಾಡಿದ್ದಾರೆ. ಅಹೋರಾತ್ರಿ ಧರಣಿಗೂ ಕೈ ನಾಯಕರು ತಯಾರಿ ನಡೆಸಿದ್ದು ಪರಿಸ್ಥಿತಿ ನೋಡಿಕೊಂಡು ಹೆಜ್ಜೆ ಇಡೋಣ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಕೇವಲ ಕಾಂಗ್ರೆಸ್ ಮಾತ್ರವಲ್ಲ, ದಳಪತಿಗಳೂ ಸಹ ಕೇರಳಿದ ಸರ್ಪದಂತಾಗಿದ್ದಾರೆ. ಮೈತ್ರಿ ಕೆಡವಿದ್ರ ವಿರುದ್ಧ ಮೈ ಕೊಡವಿ ನಿಂತಿದ್ದು ಸದನದಲ್ಲಿ ಸದ್ದು ಮಾಡೋದಕ್ಕೆ ಕುಮಾರಸ್ವಾಮಿ ಆ್ಯಂಡ್ ಟೀಮ್ ಟೊಂಕ ಕಟ್ಟಿ ನಿಂತಿದೆ. ಹೀಗಾಗಿ ಚಳಿಗಾಲದ ಅಧಿವೇಶನದಲ್ಲಿ ಜಂಗಿ ಕುಸ್ತಿ ನಡೆಯೋದು ಖಾಯಂ. ಆ ಕಡೆ ಕಾಂಗ್ರೆಸ್ ಜೆಡಿಎಸ್ ನಾಯಕರು ರಣತಂತ್ರ ರೂಪಿಸುತ್ತಿದ್ದಂತೆ ಬಿಎಸ್ವೈ ಸಹ ತಕ್ಕ ಪ್ರತ್ಯುತ್ತರ ಕೊಡೋದಿಕ್ಕೆ ರೆಡಿಯಾಗಿದ್ದಾರೆ. ನಿನ್ನೆಯೇ ಬಿಜೆಪಿ ಶಾಸಕರ ಜೊತೆ ಸಭೆ ನಡೆಸಿದ್ದು ಸದನದಲ್ಲಿ ಎದುರಾಳಿಗಳ ಬಾಯಿ ಮುಚ್ಚಿಸೋದು ಹೇಗೆ, ವರ್ಗಾವಣೆ ದಂಧೆ, ಡಿಕೆಶಿ ಇಡಿ ವಿಚಾರವನ್ನು ಪ್ರಸ್ತಾಪಿಸಿದರೆ ಏನೆಲ್ಲ ಪ್ರತ್ಯುತ್ತರ ಕೊಡಬಹುದು ಅನ್ನೋದನ್ನು ಚರ್ಚಿಸಿದ್ದಾರೆ. ಒಟ್ಟಿನಲ್ಲಿ ಇಂದಿನಿಂದ ಕಾವೇರಿದ ಅಧಿವೇಶನ ನಡೆಯಲಿದ್ದು ಕಮಲ ಕಲಿಗಳಿಗೆ ನೆರೆ ಒದೆ ಬೀಳೋದ್ರಲ್ಲಿ ಅನುಮಾನವೇ ಇಲ್ಲ. ಬ್ಯೂರೋ ರಿಪೋರ್ಟ್, ಟಿವಿ 5.